45 46 47 48 49 50 51 52 53 54 55 56 ಅಯ್ಯೋ ಅಯ್ಯೋ, ನಿಶ್ಚಿತಾರ್ಥಕ್ಕೆ ಇಷ್ಟು ಗಿಫ್ಟ್, ಇಷ್ಟು ದುಡ್ಡು ಬಂದಿದೆ ಅಂತಂದ್ರೆ ನಾಳೆ ಮದ್ವೆಗೆ ಇನ್ನೆಷ್ಟು ಬರುತ್ತೋ ಏನೋ. ಯಾರ್ಯಾರು ಏನೇನ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೋಡ್ಬೇಕು. ಒಳ್ಳೆ ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿರೋರ್ಗೆ ಮೊದಲನೇ ಇನ್ವಿಟೇಷನ್ ಕೊಡ್ಬೇಕು. ಏನಿದು ಈ ಟೈಮಲ್ಲಿ ಟಾರ್ಚರ್? ಅದ್ ಹಾಗಲ್ಲ ರೀ, ಇವತ್ತು ನಿಶ್ಚಿತಾರ್ಥಕ್ಕೆ ಎಷ್ಟು ಗಿಫ್ಟ್ಗಳು ಬಂದಿದ್ದಾವೆ, ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಎಲ್ಲ ಲೆಕ್ಕ ಹಾಕ್ತಿದ್ದೀನಿ. ಹಾಗೆ ನಾಳೆ ಮದ್ವೆಗೆ ಎಷ್ಟು ಗಿಫ್ಟ್ ಬರುತ್ತೆ ಅದನ್ನ ನಾವೇ ತಾನೇ ಲೆಕ್ಕ ನೋಡ್ಕೋಬೇಕು. ಅದನ್ನೆಲ್ಲ ನಾಳೆ ಬೆಳಿಗ್ಗೆ ನೋಡ್ಬೋದಲ್ವೇನೆ, ಬಂದ್ ಮಲ್ಕೊಳೆ. ಇವಾಗ ತುಂಬಾ ಕೆಲ್ಸ ಇದೆ ರೀ, ಬೇಕು ಅಂದ್ರೆ ನೀವು ಬಂದ್ ನನಗ್ ಸಹಾಯ ಮಾಡಿ. ಏನು ನಾನ ಇಂತ ಕೆಲ್ಸನ ಶಿವರಾತ್ರಿ ದಿನ ಹೇಳು, ಆವಾಗ ಯೋಚನೆ ಮಾಡ್ತೀನಿ ನೋಡು. ಆದ್ರೂ ನಂಗೆ ಇಷ್ಟವಾಗಿರೋದು ಎರಡೇ ಎರಡು, ಒಂದು ಊಟ, ಎರಡನೇದು ನಿದ್ದೆ. ತಿಳ್ಕೋ, ಇದನ್ನೆಲ್ಲ ನಾಳೆ ನೋಡ್ಕೋಬಹುದೇ, ಬಂದ್ ಮಲ್ಕೊಳೆ. ಅಪ್ಪ, ಹಬ್ಬ ಬಂದಾಗ ಮನೆ ಅಲಂಕಾರ ಮಾಡ್ಬೇಕು ಅಂತ ಹೇಳಿದಾರೆ ದೊಡ್ಡವರು. ನಿಮ್ ಕೈಲಾದ್ರೆ ಇವಾಗ ಬಂದ್ ಮಾಡಿ, ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಮಲ್ಕೊಳ್ಳಿ. ಊಟ ಇಲ್ಲ, ನಿನ್ಗೆ ದುಡ್ಡಿನ ಹುಚ್ಚು ತುಂಬಾ ಹಿಡಿದು ಬಿಟ್ಟಿದೆ. ಹಾ ಹೌದ್ ಹೌದು, ನನಗೆ ಹುಚ್ಚ ಹಿಡಿದಿದೆ, ಈಗ ನೀವು ಮಲ್ಕೊಳ್ಳಿ. ನೀನಿಷ್ಟ ಎಷ್ಟೊಂದ್ ಗಿಫ್ಟ್ಗಳು ಕನ್ಸಲು ಕೂಡ ನೋಡಿರ್ಲಿಲ್ಲ, ಎಲ್ಲ ನನ್ ಮಗನ ಅದೃಷ್ಟ, ಆ ಚಾರು ದಯೆ. ಅಯ್ಯಯ್ಯೋ, ಇವಳೇನ್ ಕನ್ಸಲ್ಲೆಲ್ಲ ಬರ್ತಿದ್ದಾಳೆ. ಏನಿದು, ಏನಾಗ್ತಾ ಇದೆ ನನಗೆ? ಏನಪ್ಪ ಇದು, ಇವಳು ಇಷ್ಟೊಂದು ಕಾಡಿಸ್ತಾ ಇದ್ದಾಳೆ. ಏನೋ ಸೀನು, ಆದ್ಯಾ ಪದೇ ಪದೇ ನೆನಪಾಗ್ತಿದ್ದಾಳ? ಕಂಟ್ರೋಲ್ ಯೋರ್ ಸೆಲ್ಫ್, ಆ ಥರದ ಫಾರಿನ್ ಹುಡುಗಿನ ನೀನ್ ಮ್ಯಾನೇಜ್ ಮಾಡಕ್ಕಾಗಲ್ಲ ಅಂತ ಗೊತ್ತು ತಾನೆ, ಇನ್ ಯಾಕೋ ನೆನ್ಪ್ ಮಾಡ್ಕೋತಿದ್ಯಾ? ಉಟ್ಕೊಂಡ್ರೆ ಇಷ್ಟೊಂದು ಸುಂದರವಾಗಿ ಕಾಣಿಸ್ತಾಳ? ಕೇಳೋ ಇಲ್ಲಿ ಸೀನು, ಇದು ಹುಡುಗಿನ ಹೊಗಳೋ ಸಿಚುವೇಶನ್ ಅಲ್ಲ, ಎಲ್ಲ ಮರ್ತೋಗ್ಬಿಡು. ಆದ್ರೆ ನಾನು ಎಷ್ಟೇ ಬೇಡ ಅನ್ಕೊಂಡ್ರು ಅವಳೇ ನೆನ್ಪಾಗ್ತಾ ಇದ್ದಾಳೆ. ಚಾರು ಜೊತೆ ಎಂಗೇಜ್ಮೆಂಟ್ ಆಗಿದೆ, ಹೆಚ್ಚು ಕಮ್ಮಿ ಆದ್ರೆ ಮಾವ ನಿನ್ ಕತೆನ ಮುಗಿಸ್ತಾರೆ. ಸುಮ್ನೆ ಈ ಹುಚ್ಚಿ ಯೋಚನೆನೆಲ್ಲ ಬಿಟ್ಬಿಡು. ನೀವ್ಯಾರು ನನ್ನ ಡಿಸ್ಟರ್ಬ್ ಮಾಡ್ಬೇಡಿ. ಹಾಯ್ ಸೀನು. ನೀನು ನನ್ ರೂಮಲ್ಲಿ ಯಾಕೆ ಬರ್ಬಾರ್ದ? ಬರ್ಬೇಕು ಅನ್ನಿಸ್ತು, ಬಂದೆ. ಇದೇನಿದು,
ಏನಾಗಿದೆ ನನಗೆ? ತಪ್ಪು ಮಾಡ್ತಿರೋದು ಆ ಹುಡುಗಿ ಅಲ್ಲ, ನಾನು. ಅಷ್ಟಕ್ಕೂ ನನಗೆ ಯಾಕೆ ಆದ್ಯ ನೆನಪಾಗ್ತಾ ಇದ್ದಾಳೆ? ಹೇಳ್ಬೇಕಂದ್ರೆ ಅವಳ ಜೊತೆ ನನಗೆ ಮಾತಾಡಕ್ಕೆ ಇಷ್ಟ ಆಗಲ್ಲ. ಯಾವಾಗ ನೋಡಿದ್ರು ಅವಳ ಜೊತೆ ಜಗಳ ಮಾಡ್ತಾ ಇರ್ತೀನಿ. ಹಾಗಿರೋವಾಗ ಇವತ್ತು ಎಲ್ಲರ ಮುಂದೆ ಸ್ಟನ್ ಆಗೋಗಿ ಅವಳನ್ನೇ ನೋಡ್ತಾ ನಿಂತ್ಬಿಟ್ನಲ್ಲ, ಯಾಕೆ? ಇವತ್ತು ನನಗೆ ನಿಶ್ಚಿತಾರ್ಥ ಆಗಿದೆ. ಆದ್ರೆ ನನ್ನ ಮನಸ್ಸಲ್ಲಿ ಮತ್ತೆ ನನ್ನ ಕಣ್ಮುಂದೆ ಆದ್ಯಾನೆ ಕಾಣಿಸ್ತಿದ್ದಾಳೆ. ಹೀಗೆಲ್ಲ ಆಗ್ಬಾರ್ದು, ಆಗ್ಬಾರ್ದು. ರಾಜಲಕ್ಷ್ಮಿ, ಮಳೆ ಬರೋ ಹಾಗಿದೆ, ಕಿಟಕಿಗಳನ್ನ ಕ್ಲೋಸ್ ಮಾಡು. ಬರ್ಬೇಕು, ನಾನ್ ಕರ್ತಿ ಜಾಗಕ್ಕೆ ನೀನ್ ಬರ್ದೇ ಹೋದ್ರೂ ಪರವಾಗಿಲ್ಲ. ಈ ಲೆಟರ್ ನೀನ್ ಓದ್ತಿದ್ದ ಹಾಗೆ ನಾಳೆ ಫೋಟೋಸ್ ನಿಮ್ಮ ಅಪ್ಪ ನೋಡ್ತಾರೆ. ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ. ದೇವ್ರೆ, ನಾಳೆ ಹೋಗದೆ ಇದ್ರೆ ಫೋಟೋಸ್ನ ಎಲ್ಲರೂ ನೋಡೋ ಹಾಗೆ ಮಾಡ್ತಾನೆ. ಫೋಟೋಸ್ ನೋಡ್ತಿದ್ದ ಹಾಗೆ ನನ್ನ ಬಗ್ಗೆ ಅಮ್ಮ ಏನ್ ಅನ್ಕೊಳ್ತಾರೆ, ಅಪ್ಪ ಏನ್ ಅನ್ಕೋತಾರೆ, ನನ್ನ ಸಾಯಿಸ್ಬಿಡ್ತಾರೆ. ರಾಜಿ, ರಾಜಿ, ಏನಮ್ಮ ಇದು? ನೀನಿನ್ನೂ ಮಲ್ಕೊಳ್ಳಿಲ್ವಾ? ಅದು ಮಳೆ ಬರೋ ಹಾಗಿತ್ತಲ್ಲ ಅಮ್ಮ, ಕಿಟಕಿ ಹಾಕೋಣ ಅಂತ ಎದ್ದೆ. ನಾನು ಅದಕ್ಕೋಸ್ಕರನೇ ಬಂದೆ. ನೀ ಮಲ್ಕೊಮ್ಮ. ಸರಿ ಅಮ್ಮ. ಈಗಾಗಲೇ ತಡ ಆಗೋಗಿದೆ. ರಾಜಿ, ಯಾಕೆ ಹೆದರ್ಕೊಳ್ತಿದ್ಯಾ? ಹಾಗೆಲ್ಲ ಹೆದರ್ಕೋಬಾರ್ದು ಅಮ್ಮ. ನಾನು ತುಂಬಾ ತೊಂದರೆನಲ್ಲಿದ್ದೀನಿ ಅಮ್ಮ. ಅದು ನಿನಗೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಹೇಳಿದ್ರೆ ಏನಾಗುತ್ತೆ ಅಂತನೂ ಗೊತ್ತಿಲ್ಲ. ಇವತ್ತು ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಿನಗೆ ಗೊತ್ತಿಲ್ಲ ರಾಜಿ. ಇವಳೇನಾ ನನ್ನ ರಾಜಿ ಅಂತ ನನಗನ್ನಿಸ್ಬಿಡ್ದು. ನಿನ್ನ ಹಾಗ್ ನೋಡಿ ನಿಮ್ಮ ಅಪ್ಪನಿಗಂತೂ ಎಷ್ಟು ಸಂತೋಷ ಆಗೋಯ್ತು ಗೊತ್ತಾ? ಪುಟ್ಟು ಪುಟ್ಟು ಹೆಜ್ಜೆ ಇರ್ತಿದ್ದ ನನ್ನ ಮಗಳು ಒಂದೇ ಸಾರಿ ಇಷ್ಟು ದೊಡ್ಡವಳಾಗಿ ಅಂದವಾಗಿ ಸಂಸ್ಕಾರವಂತಳಾಗಿ
ಎಲ್ಲರ ಮಧ್ಯನೂ ಓಡಾಡ್ತಾ ಇದ್ರೆ ನನಗೆಷ್ಟು ಹೆಮ್ಮೆ ಅನ್ನಿಸ್ತಾ ಇತ್ತು ಗೊತ್ತಾ? ನಿಮ್ಮಿಬ್ರನ್ನೂ ಹಾಗೆ ನೋಡ್ತಾ ಇದ್ರೆ ನಾನು ನನ್ನ ತಂಗಿ ಸಂಧ್ಯಾ ಮನೆಯೆಲ್ಲ ಓಡಾಡ್ತಿದ್ದಿದ್ದು ನೆನಪಾಗೋಯ್ತು. ಥ್ಯಾಂಕ್ ಯು. ನಾನೇ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕಮ್ಮ. ನನ್ನ ಮಾತಿಗೆ ಬೆಲೆ ಕೊಟ್ಟು ನೀನು ಆ ಸೀರೆ ಉಟ್ಕೊಂಡಿಯಲ್ಲ ಅದಕ್ಕೆ. ನನ್ನ ಹೆಣ್ಮಕ್ಳು ಇಬ್ರು ರಾಜಕುಮಾರಿಗಳ ಹಾಗೆ ಮೆರಿತಾ ಇದ್ರಿ. ನನ್ಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ? ಇಬ್ರು ಬೇಗ ಮಲ್ಕೊಂಬಿಡಿ. ಎಷ್ಟು ನಂಬಿದ್ಯಾ, ಎಷ್ಟು ಪ್ರೀತಿಸ್ತಿದ್ಯಾ, ಆದ್ರೆ ನಿನ್ ನಂಬಿಕೆನ ವಿಶ್ವಾಸನ ನಾನು ಉಳಿಸ್ಕೊಳ್ತಿಲ್ಲ ಅಮ್ಮ. ಯಾವ ಟೈಮಲ್ಲಿ ಏನ್ ನಡೆಯುತ್ತೋ ಅಂತ ಭಯದಲ್ಲೇ ಬದುಕ್ತಿದ್ದೀನಿ. ಏನಾದ್ರೂ ನಡೀಬಾರ್ದು ನಡೆದ್ರೆ ನನ್ನನ್ನು ಕ್ಷಮಿಸಮ್ಮ. ತಪ್ಪು ಮಾಡಿರೋಳ ಹಾಗೆ ನಿನ್ ಮುಂದೆ ನಿಂತ್ಕೊಳ್ಳೋ ಧೈರ್ಯ ನನ್ಗಿಲ್ಲ ಅಮ್ಮ. ನಿನ್ನ ಬಿಟ್ಟು ಯಾಕೆ ಹೊರಟೋದೆ? ನೀನು ಹೇಳಿರೋ ಮಾತುಗಳು ನನಗೆ ತುಂಬಾ ಧೈರ್ಯ ಕೊಡ್ತಿತ್ತು. ಆದ್ರೆ ಏನೇನಿಲ್ಲ ಅನ್ನೋ ಕಹಿ ಸತ್ಯ ನನಗೆ ಯಾವಾಗ್ಲೂ ನೋವು ಕೊಡ್ತಾನೆ ಇದೆಯಮ್ಮ. ನನಗೆ ನೀನ್ ಬೇಕು ಅಮ್ಮ, ನನಗೆ ನೀನ್ ಬೇಕು. ನನ್ ಮುಂದೆ ಯಾರ್ಯಾರು ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ಇದೇನೆ ಬೆಳಿಗ್ಗೆ ಬೆಳಿಗ್ಗೆನೆ ಹೀಗ್ ಬಂದ್ಬಿಟ್ಟಿದ್ಯಾ? ನೋಡಿ ಅತ್ತೆ, ನಾನು ಎಂಗೇಜ್ಮೆಂಟ್ ಫೋಟೋಸ್ ತಂದಿದ್ದೀನಿ. ಇದನ್ನ ನಾನು ಖುದ್ದಾಗಿ ನೋಡಲ್ಲ. ಸೀನುಮಾವ ನಾನು ಫೋಟೋಸ್ ಅಲ್ಲಿ ಹೇಗಿದ್ದೀವಿ ಅಂತ ನೀವೇ ನೋಡಿ ನನಗೆ ಹೇಳ್ಬೇಕು. ನಾವ್ ನೋಡ್ ಹೇಳ್ತೀವಿ, ಆದ್ರೆ ನೀನೇನು ಹೀಗ್ ಕಣ್ ಮುಚ್ಕೊಂಡ್ ಮಾತಾಡ್ತಿದ್ಯಲ್ಲ, ಯಾಕೆ ಕಣ್ಣಿಗೆ ಧೂಳೇನಾದ್ರೂ ಬಿತ್ತೇನೆ? ಚಾರು, ನಿಮ್ ಕಣ್ಣಿಗೆ ಏನಾಗಿದೆ? ನೆನ್ನೆ ಎಂಗೇಜ್ಮೆಂಟ್ ಆಯ್ತು, ಇವತ್ತು ಕಣ್ಣೇನಾದ್ರೂ ಕಳ್ಕೊಂಡ್ಬಿಟ್ಟಿಯೇನೆ? ಚಿಕ್ಕಮ್ಮ, ನನ್ ಕಣ್ ಚೆನ್ನಾಗೇ ಇದೆ. ಚೆನ್ನಾಗಿದ್ರೆ ಮತ್ತೆ ಕಣ್ಣು ಯಾಕೆ ಮುಚ್ಕೊಂಡಿದ್ಯ? ಅಬ್ಬಪ್ಪ, ಮಾತಲ್ಲಿ ಟೈಮ್ ವೇಸ್ಟ್ ಮಾಡ್ಬೇಡಿ. ನನ್ ಕಣ್ ಬಿಟ್ಟ ತಕ್ಷಣ ನನ್ ಮಾವನ್ನೇ ನೋಡ್ಬೇಕು. ಇಲ್ಲಿ ಜಾಗ ಬಿಡಿ, ಜಾಗ ಬಿಡಿ. ಹೀಗೆ ನೋಡ್ಕೊಂಡು ಏನು ರೂಮಿಗೆ ಹೋಗ್ತೀಯಾ? ಹೌದು ಅತ್ತೆ, ನಾನ್ ಮೊದ್ಲು ಮಾವನ್ನೇ ನೋಡ್ಬೇಕು. ನೀನ್ ಅವನನ್ನ ನೋಡೋದ್ ಕರೆಕ್ಟೇ ಕಣೆ, ಆದ್ರೆ ಇಂಥ ಟೈಮಲ್ಲಿ ಬಂದಿದ್ಯಲ್ಲ,
ನಿನ್ನೇನಾದ್ರೂ ನಮ್ಮಣ್ಣ ನೋಡ್ತಾ ಅಂದ್ರೆ ನಿನ್ನನ್ನು ಸೇರಿ ನಮ್ಮೆಲ್ರಿಗೂ ಬೈತಾನ ಅಷ್ಟೇ. ನಾನು ಅವ್ರ ಕಣ್ಣಿಗೆ ಬೀಳ್ದೆ ಇರೋ ಹಾಗೆ ಹೋಗ್ತೀನಿ ಅತ್ತೆ. ಸರಿ, ಹುಷಾರಾಗಿ ಹೋಗು. ನನ್ ಮಗ ಅಂದ್ರೆ ಎಷ್ಟು ಪ್ರೀತಿ ನಿನಗೆ. ಅಯ್ಯೋ, ಹುಷಾರು. ಪರವಾಗಿಲ್ಲ ಅತ್ತಿಗೆ, ಭಾವನಾ ಅವ್ರ ರೂಮ್ಗೆ ಏನಾದ್ರೂ ಹೋಗ್ಬಿಟ್ರೆ ಅವಳ ಜೊತೆಗೆ ನಮ್ಮನ್ನು ಹೊರಗಡೆ ಹಾಕೋ ತರ ಇದೆ. ಯಾರಿದ್ದಾರೆ ಇರು, ಆ ಕಡೆ ಎಲ್ಲ ಹೋಗ್ಬಾರ್ದು. ಭಾವನ ಅವರು ರೂಮ್ ಅಲ್ಲಿ ಇದಾರೆ, ಎಲ್ಲೂ ಸಿಕ್ಕಾಕೊಂಡ್ಬಿಡ್ತೀವಿ. ಶುಶು, ನಡಿ ನಡಿ ಈ ಕಡೆ ಬಾ. ನಡೀರಿ ನಡಿ, ಬೇಕ ನಡಿ. ಅಲ್ಲ, ನಿನ್ಗೇನಾದ್ರೂ ಹುಚ್ಚ? ಸೀನೋ ನೋಡೋದಿಕ್ಕೆ ಹೀಗೆ ಕಣ್ ಮುಚ್ಕೊಂಡ ಬರೋದು? ಎಲ್ಲಾದ್ರೂ ಬಿದ್ದು ಹೋದ್ರೆ? ಬಿದ್ರು ಪರವಾಗಿಲ್ಲ ಅತ್ತೆ, ಮೊದಲು ಸಿನಿಮಾವನ್ನೇ ನೋಡ್ಬೇಕು ಅಷ್ಟೇ. ಅಲ್ಲಿವರೆಗೂ ಯಾರ ಮುಖನೂ ನೋಡಲ್ಲ. ಅಯ್ಯೋ ದೇವ್ರೆ, ಸೊಸೇನ್ ಕೊಡಪ್ಪ ಅಂದ್ರೆ ದೇವತೆನ ಕೊಟ್ಟಿದ್ದಾನೆ. ಪಾರ್ವತಿ, ನಿನ್ ಋಣ ನನ್ನ ತೀರ್ಸಕ್ಕಾಗಲ್ಲ. ನೀವ್ ಹೊಕ್ಳೋದೆಲ್ಲ ಆಮೇಲೆ ಇಟ್ಕೊಳ್ಳಿ. ಭಾವನವ್ರು ಏನಾದ್ರೂ ನೋಡಿದ್ರು ಅಂದ್ರೆ ನನ್ ಕತೆ ಮುಗ್ದು ಹೋಗುತ್ತೆ. ನಿಶ್ಚಿತಾರ್ಥ ಕೂಡ ನಿನ್ನೇನೆ ಆಗಿದೆ ಅಲ್ವಾ? ಈ ಹುಡುಗಿ ಆಗ್ಲೇ ಮನೆಗ್ ಬಂದಿದ್ದಾಳಲ್ಲ, ಯಾಕೆ ಅಂತ ಕೇಳ್ತಾರೆ. ನಡಿ 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 ನಿಧಾನಕ್ಕೆ. ಪದ್ಮ, ಏನಮ್ಮ ಏನೋ ಬಿದ್ದಿರುವಂತ ಶಬ್ದ ಬಂತು? ಅದು ಮನುಷ್ಯರು ಭಾವನವ್ರೆ. ಮನುಷ್ಯರ? ಯಾರು? ಮನುಷ್ಯರಲ್ಲ ಅಣ್ಣ, ಮನುಷ್ಯರು ಮಲ್ಕೊಳ್ಳೋ, ಅದೇ ನಾವು ಮಲ್ಕೊಳ್ಳೋ ಮಂಚ. ಇಬ್ರು ಸೇರಿ ತಗೊಂಡು ಹೋಗ್ತಾ ಇದ್ವಿ, ಕೈ ಜಾರಿ ಕೆಳಗ್ ಬಿದ್ದೋಯ್ತು. ಸರಿ, ಹಾಗಾದ್ರೆ ಹುಷಾರು. ಸೀನು, ಏನಾಯ್ತು? ಏನಿಲ್ಲ ಮಾವ, ಹಲ್ಲಿ ಮೇಲ್ ಬಿತ್ತು. ಹುಷಾರು. ಚಾರು, ನೀನಾ? ಏನಿ ಹುಚ್ಚಾಟ? ಸದ್ಯ ಹೆಂಗೋ ಸುಳ್ಳು ಹೇಳಿ ತಪ್ಪಿಸ್ಕೊಂಡೆ. ಇಷ್ಟೊತ್ತಾದ್ರೂ ಮಲಗಿದೀನಿ ಅಂತ ಮಾವನ್ಗೆ ಏನಾದ್ರೂ ಗೊತ್ತಾದ್ರೆ ಅಷ್ಟೇ ಕತೆ. ಅಷ್ಟಕ್ಕೂ ನೀನ್ ಯಾಕೆ ಬಂದೆ? ಎಂಗೇಜ್ಮೆಂಟ್ ಫೋಟೋಸ್ ಬಂದಿದೆ, ಅದನ್ನ ತೋರ್ಸಕ್ ಬಂದೆ ಮಾವ. ನನ್ ಸೀರೆ ನೋಡು, ಫಳಫಳ ಅಂತ ಹೇಗ್ ಹೊಳಿತಿದೆ ಅಂತ ನೋಡ್ಬೇಕು ಕೂಡ. ಸರಿ, ನಮ್ ಫೋಟೋ ಅಲ್ಲಿರ್ಲಿ, ಹುಡುಗ ಹುಡುಗಿ ಫೋಟೋಗಳನ್ನ ಕೊಡು. ಈ ಫೋಟೋ ಎಷ್ಟು ಮುದ್ದಾ ಕಾಣಿಸ್ತಾ ಇದಾರೆ ನೋಡು. ಮೇಡ್ ಫಾರ್ ಈಚ್ ಅದರ್ ತರ ಇಲ್ಲಿ ನೋಡು, ಚೆನ್ನಾಗಿದೆ. ಇದ್ರಲ್ಲಿ ನೋಡು, ಯಾರು ಫೋಟೋ ನೋಡ್ತಿದ್ದೀರಾ? ನಿಶ್ಚಿತಾರ್ಥದ ಫೋಟೋಗಳು. ಯಾರು ತಗೊಂಡ್ ಬಂದ್ಕೊಟ್ರು? ಚಾರು. ಏ,